ಟೈಪ್ ಡಿಕರಪ್ಷನ್ ಏನಾಯಿತು? ಆಂಟಿ ಕರಪ್ಷನ್ ಬ್ಯೂರೋ ಸೃಷ್ಟಿ ಮಾಡಿದ್ರು ಮೊದಲನೇ ಬಾರಿ. ಅವತ್ತೆ ಯಾವ ಸಮಸ್ಯೆಗಳನ್ನ ಹೇಗೆ ಆಂಟಿ ಕರಪ್ಷನ್ ಬ್ಯೂರೋ ಇದೆ ತುಂಬ ವಿಷಯ ಹೇಳಬಲ್ಲ. ಜನಪರ ಕಳಕಳಿಯ ಸರ್ಕಾರ ನಂಬರ್ ಕುಮಾರಸ್ವಾಮಿಗೆ ಪಂಚರತ್ನ ಕಾರ್ಯಕ್ರಮ ಜನಧಾರ ಕಾರ್ಯಕ್ರಮ ಮಾಡಬೇಕು. ಅವರಿಗೆ ಜನಪರ ಕಳಕಳಿ ಇದ್ದಿಲ್ಲ, ಅವ್ರ ಸರ್ಕಾರ ತೆರೆದಿದ್ದು ನೀವು ಮಾಡಿದಂಥ ಎಲ್ಲೋ ಕಾರ್ಯಕ್ರಮಗಳಿಗೂ ಹಣ ಒದಗಿಸಿ 28,000 ಕೋಟಿ ಸಾಲ ಮನ್ನಾ ಮಾಡಿ. ನೀವು JDS ಪತ್ರ ಇರೋ ಪಕ್ಷ ಉಳಿಯೋದೇ ಇಲ್ಲ ಕೋರ್ಟ್ ಮಾಡಿ. ಅವ್ರು ಹೇಳಿರೋದು ಪಾಪ CSO RC ಚದುರಾಯಿಸು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಆ ಮುದುಕಪ್ಪನ್ನ ಕಟ್ಕೊಂಡು ಈಗಲೂ ಬಹಳ ಏನೇನೋ ಮಾಡಕ್ ಹೋಯ್ತಾರೆ. ಆ ಮುದುಕಪ್ಪನಿಗೆ ಸ್ವಾಭಿಮಾನ ಇದೆ. ಈ ಪಕ್ಷ ಉಳಿಸೋದು ಯಾವ ಈ ಕಾವೇರಿ ನೀರಿಗೋಸ್ಕರವಾಗಿ ಇವತ್ತು ನಿಮಗೆ ಮಾತಾಡೋ ಯೋಗ್ಯತೆ ಇಲ್ಲ. ಹೇಮಾವತಿ ಕಟ್ಟಿರಲು ನಿಮ್ಮ ಮುಂದೆ ಕೂತಿದ್ದೆ, ಹಾರಂಗಿ ಕಟ್ಟಿರಲು ನಿಮ್ಮ ಮುಂದೆ ಕೂತಿದ್ದೆ, ಸದಸ್ಯ ಕಾರ್ಯದರ್ಶಿ ಹೇಮಾವತಿ ಜಲಾಶಯ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಹಾಗೂ
ಸೂಪರಿಂಟೆಂಡೆಂಟ್ ಹೇಮಾವತಿ ಯೋಜನೆ ಅವರು ಅವರ ಶ್ರೀಮತಿ ಕೆ ಎಸ್ ನಳಿನಿ ಆಗ ನಾನು ಈ ಮೂಲಕ ತಿಳಿಯಪಡಿಸುತ್ತೇನೆ ಅಂದರೆ ಹೇಮಾವತಿ ಜಲಾಶಯಕ್ಕೆ ಪ್ರಸಕ್ತ ನೀರಿನ ಹರಿವು ನಿರಾಶಾದಾಯಕವಾಗಿರುತ್ತದೆ. ನೀರಿನ ಅಭಾವ ನಿಯಮಿಸಿಕೊಳ್ಳಲು ಜಲಾಶಯದಲ್ಲಿರುವ ನೀರಿನ ಲಭ್ಯತೆಯನ್ನು ಅನುಸರಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಹಾಗೂ ನೀರಿನ ಕೆರೆಗಳಿಗೆ ನೀರನ್ನು ತುಂಬಿಸುವುದು ಮಾತ್ರ ದಿನಾಂಕ 9/7/23 ದಿನಾಂಕ 12/1 30 ದಿನಗಳಿಗೆ ಮಾತ್ರ ಹೇಮಾವತಿ ಎಡದಿಂದ ನಾಲೆ ಬಲದಂಡೆ ನಾಲೆ ಮತ್ತು ಹೇಮಾವತಿ ನಾಲೆಗಳ ನೀರನ್ನು ಹರಿಸಲಾಗದು. 1 ತಿಂಗಳು ಆದ ಕಾರಣ ಅಚ್ಚುಕಟ್ಟಿನಲ್ಲಿ ಬರುವ ರೈತರು ನಾಲಾ ನೀರನ್ನು ಆದಷ್ಟು ಕೃಷಿಚಿಟ್ಟುಗಳು ತುರಿಸಿಕೊಳ್ಳಬಾರದು ಮತ್ತು ರೈತರು ಇಚ್ಛಿಸಿದಲ್ಲಿ ಮಳೆಯ ಆಶ್ರಯ ಬೆಳೆಗಳನ್ನು ಬೆಳೆಯಲು ಅಭ್ಯರ್ಥಿ ಮಳೆ ಏನು ಮುಖ್ಯ 7 ಗಂಟೆ 12 ಗಂಟೆ ನೀವು ನೀರು ಕೂಡ ಹಾಗಾದರೆ ನೀವು ಹೇಳಿದ್ದೀರಿ ಟೆಂಡರ್ ಕರೆದಿದ್ದೀರಿ ಇಲ್ಲಿ ನೆಲಮಂಗಲದವರೆಗೂ ಹೇಮಾವತಿ ನೀರು ಕೊಡ್ತೀವಿ ಅಂತ ಟೆಂಡರ್ ಕರೆದಿದ್ದೀರಿ. ಅಲ್ಲಿ 2 ಗಂಟೆ 1 ಗಂಟೆ ನಾಲ್ಕು ನೀರು ಕೊಡಲು ಸಿದ್ದರಾಮಯ್ಯರೇ ಇದನ್ನ ಕೆ ಆರ್ ಎಸ್ ಇಂದ ಬಲದಂಡೆ ನಿಮ್ಮ ಸಿದ್ದರಾಮ ಹುಂಡಿನ ನಿಮ್ಮವರು ನೀವು ನೀರು ತಗೊಂಡು ಹೋಗಿಲ್ವ? ಹೇಮಾವತಿ ಕಟ್ಟಿದ್ದು 7 ಲಕ್ಷ ನೀರ ಜಮೀನು ಮುಳುಗಡೆ ಮಾಡಿದ್ದು ಅವರಿಗೆ ಕುಡಿಯೋ ನೀರು ಬೇಡ, ಜಮೀನಿ ನೀರು ಬೇಡ. ಅಷ್ಟು